ನಾವು ದೇವ್ರ ಪಾತ್ರೆ ಕ್ಲೀನ್ ಮಾಡ್ಬೇಕಂದ್ರೆ ಬೆಳಿಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ. 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ರು 1.5 2 ಗಂಟೆ ಆಗುತ್ತೆ. ಬೇಗ ಕಂಟಿನ್ಯೂ ಆಗಿ ಮಾಡಿದ್ರು ಅಷ್ಟೊತ್ತಾಗುತ್ತೆ. ನಾವು ಸ್ವಲ್ಪ ಗ್ಯಾಪ್ ಬಿಟ್ಕೊಂಡು ಮಾಡಿದ್ರೆ, ನಾವು ಕೆಲಸ ಮಾಡಿದ್ರೆ ನೈಟ್ ಆಗೋಗುತ್ತೆ. ನೋಡಕ್ಕೆ ಅಷ್ಟು ಚಿಕ್ಕದಾಗಿ ಕಾಣಿಸುತ್ತೆ, ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ, ತುಂಬಾ ಕೆಲಸನೇ ಇರುತ್ತೆ. ಅದರಲ್ಲೂ ನಾವು ಟಿಫನ್ನು ಮಾಡಬೇಕು, ಬೇರೆ ಕೆಲಸ ಎಲ್ಲಾನು ಮಾಡಬೇಕು. ಬೆಳಿಗ್ಗೆ ಎದ್ದು ಬಾಗಿಲು ತೊಳೆದು ಮನೆ ಸಾರಿಸಿ ನಾನು ಟಿಫನ್ ಮಾಡಿಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಂಡ್ಬಂದು ದೇವ್ರ ಮನೆಗೆ ಹೋಗ್ತೀನಿ. ಅಷ್ಟರೊಳಗಡೆ ನಮ್ಮ ಯಜಮಾನ್ರು ದೇವ್ರನ್ನೆಲ್ಲ ಎತ್ತಿ ಎಲ್ಲ ತೆಗೆದು ಕೊಟ್ಟು ಎಲ್ಲ ಒಂದು ಸ್ವಲ್ಪ ಪಾತ್ರೆ ಎಲ್ಲ ಯಾರು ಸೇರ್ಕೊಂಡು ವಾಶ್ ಮಾಡ್ತಾ ಇರ್ತೀವಿ. ಟಿಫನ್ಗೆ ಬಂದು ಇವತ್ತು ನಾನು ತರಕಾರಿ ಪಲಾವ್ ಮಾಡಿದ್ದೆ. ತರಕಾರಿ ಪಲಾವು ಆ ಟೈಮಿಂಗ್ಸ್ 9 ಗಂಟೆ ಆಗ್ತಾ ಇದ್ದಂಗೆ ಟಿಫನ್ ಮಾಡ್ಕೊಂಡ್ಬಿಡ್ತೀವಿ. ಯಾಕಂದ್ರೆ ಲೇಟ್ ಆಗುತ್ತೆ ನಮ್ದು, ದೇವ್ರ ಪಾತ್ರೆ ಆಗೋ ಅಷ್ಟೊತ್ತಿಗೆ ನಮ್ದು 2 ಗಂಟೆನೂ ಆಗ್ಬೋದು, 3 ಗಂಟೆನೂ ಆಗ್ಬೋದು, 1 ಗಂಟೆನೂ ಆಗ್ಬೋದು. ಅಷ್ಟವರ್ಗು ಹೊಟ್ಟೆ ಹಸುಕೊಂಡು ಇರೋಕ್ಕಾಗಲ್ಲ, ಅದಕ್ಕೋಸ್ಕರ ಆ ಟೈಮಿಂಗ್ಸ್ಗೆ ನಾವು ಟಿಫನ್ ಮಾಡ್ಕೊತೀವಿ. ಈ ಸತಿ ಅಂತೂ ತುಂಬ ಗಲೀಜಾಗಿತ್ತು, ಅಂದರೆ ದೇವ್ರ ಮನೆಯಲ್ಲಿ ದೇವ್ರ ಪಾತ್ರೆ ಎಲ್ಲ ತುಂಬ ಗಲೀಜಾಗಿತ್ತು. ನಾವು ಸ್ವಲ್ಪ ನೀವು ನಾನು ತುಂಬ ವೀಡಿಯೋಸಲ್ಲಿ, ನಾನು 4-5 ವೀಡಿಯೋಸಲ್ಲಿ ನಾವು ಹೆಂಗೆ ವಾಶ್ ಮಾಡೋದು ರೀಲ್ಸಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೆ. ನಿಮಗೂ ಬೇಜಾರಾಗೋಗುತ್ತೆ, ನಾನು ಕಂಟಿನ್ಯೂ ಆಗಿ ಅದೇ ಹಾಕಿದ್ರು ಬೇಜಾರಾಗುತ್ತೆ. ಅದಕ್ಕೋಸ್ಕರ ನಾನು ಸ್ಟಾರ್ಟಿಂಗಲ್ಲಿ ಫುಲ್ ವಿಡಿಯೋ ಇರುತ್ತೆ ಅಂದ್ಬಿಟ್ಟು ನಾನು ಹೇಳಿದ್ದೆ. ಫುಲ್ ಅದೇ ಹಾಕಿದ್ರೂ ಬೋರ್ ಆಗುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾತ್ರ ಶೇರ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ. ದೇವ್ರ ಪಾತ್ರೆ ಎಲ್ಲ ತೊಳೆದು ನಾವು ಬಿಸಿಲಲ್ಲಿ ಇಕ್ತೀವಿ. ಬಿಸಿಲಲ್ಲಿ ಏನಕ್ಕೆ ಇಕ್ತೀವಿ ಅಂದರೆ ಚೆನ್ನಾಗಿ ಒಣಗಬೇಕು. ತೊಳೆದಿದ ತಕ್ಷಣ ಬಟ್ಟೆಲಿ ಒರೆಸಿ ಬಿಸಿಲಲ್ಲಿ ಇಕ್ಕಿ ಆಮೇಲೆ ನಾವು ಒಳಗಡೆ ಎತ್ಕೊಂಬಂದು ಅರಶಿನ ಕುಂಕುಮ ಇಕ್ತೀನಿ. ಗಂಧಕ್ಕೆ ಹಾಲು ಕಲಸಿ ನಾವು ಕುಂಕುಮ ಇಕ್ತೀವಿ. ಎಷ್ಟೇ ದಿವಸ ಆದ್ರೂ ಉದುರಲ್ಲ, ನಾವೇ ಚೆನ್ನಾಗಿ ವಾಶ್ ಮಾಡಬೇಕು. ನಾವು ಇವಾಗ ಹೊಸಬ್ರು ಯಾರನ್ನ ನಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ, ನಾವು ಹಾಕೋದು ಕಾರ್ತಿಕ ಶಾಂಪು ಮತ್ತು ಹುಣ್ಸೆಹಣ್ಣು. ಫಸ್ಟ್ ಹುಣ್ಸೆಹಣ್ಣು ನೆನೆಸಿಕ್ಬಿಟ್ಟು ಹುಣ್ಸೆಹಣ್ಣು ಹಾಕ್ಬಿಟ್ಟು ಹಾಕಿದ ತಕ್ಷಣ ಹಿಂದೆನೆ ಕಾರ್ತಿಕ ಶಾಂಪು ಬ್ರಷ್ ಮಾಡ್ತೀವಿ, ಹಿತ್ತಾಳೆ ಬ್ರಷಲ್ಲಿ ಬ್ರಷ್ ಮಾಡ್ತೀವಿ. ನೀವು ಇದೇನನ್ನು ನೋಡಿಲ್ಲ ಅಂದರೆ ನಾನು ಬ್ಯಾಕ್ ವೀಡಿಯೋಸಲ್ಲಿ ಯಾವ ಥರ ವಾಶ್ ಮಾಡೋದನ್ನು ರೀಲ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಈ ಪೂಜಾ ರೂಮ್ ಕ್ಲೀನಿಂಗ್ ಅಂದ್ಬಿಟ್ಟು ಹಾಕಿರೋದ್ರಲ್ಲೂ ನಾನು ವೀಡಿಯೋಸ್ ಎಲ್ಲ ಹಾಕಿದ್ದೀನಿ. ಆಮೇಲೆ ಇದು ಮುಖವಾಡದ ಅರ್ಶಿನ ಕುಂಕುಮ ನಾನು ಒಂದು 2 ವೀಡಿಯೋ 3 ವೀಡಿಯೋ ಶಾರ್ಟ್ಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಅದಕ್ಕೆ ಈ ಸತಿ ನಾನು ಏನು ವಿಡಿಯೋ ಅಷ್ಟೊಂದು ಮಾಡಿಲ್ಲ, ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ನಮ್ಮ ಮನೇಲಿ ಏನು ಕ್ಲೀನ್ ಮಾಡ್ತಾ ಇದ್ದೀವಿ ಅದು ಮಾತ್ರ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಫೋಟೋಸ್ ಎಲ್ಲ ಒರೆಸಿದ್ವಿ, ನನ್ನ ಮಗಳು ಮನೇಲೇ ಇದ್ಲಿ ಗೊತ್ತು, ಅವಳು ಎಲ್ಲ ಹೆಲ್ಪ್ ಮಾಡಿಕೊಡ್ತಾಳೆ. ಫೋಟೋಸ್ ಎಲ್ಲ ಕುಂಕುಮ ತೆಗೆದು ಕೊಟ್ರೆ ನಾನು ಒರೆಸ್ಬಿಟ್ಟು ಅರ್ಶಿನ ಕುಂಕುಮ ಇಕ್ತೀನಿ. ನಾನೇ ಅರ್ಶಿನ ಕುಂಕುಮ ಇಕ್ಕೋದು, ನನ್ನ ಮಗ್ಳಿಗೆ ಬರಲ್ಲ. ಎಲ್ಲ ಪ್ರತಿಯೊಂದು ಅರ್ಶಿನ ಕುಂಕುಮ ಇಕ್ಕೋದೆ ಒಂದು 1/2 ಅವರ್ ಮುಕ್ಕಾಲ 45 ಮಿನಿಟ್ಸ್ ಆಗುತ್ತೆ ನಮ್ಮ ಮನೇಲಿ ಫೋಟೋ ಇಕ್ಕೋದು. ಎಲ್ಲ ಆದ್ಮೇಲೆ ನಾನು ಕುತ್ಕೊಳೋದು, ಫಸ್ಟ್ ಒಂದು ಟ್ರಿಪ್ ಫೋಟೋ ಅರ್ಶಿನ ಕುಂಕುಮ ಇಕ್ಕಿ ಜೋಡಿಸ್ಕೊಂಡ್ಬಿಡ್ತೀನಿ. ನಂಗೆ ಅರ್ಧ ಕೆಲಸ ಆಗೋ ಮಿನಿಮಮ್ ನನಗೆ 50 ಕೆಲಸ ಆಗ್ದಂಗೆ ಆಗುತ್ತೆ. ಆಮೇಲೆ ಅದಾದ್ಮೇಲೆ ನಾನು ಮಿಗ್ರದು ವಿಗ್ರಹ ಎಲ್ಲ ಪ್ರತಿಯೊಂದಕ್ಕೂ ಅರ್ಶಿನ ಕುಂಕುಮ ಇಕ್ತೀನಿ. ನಮ್ಮ ಯಜಮಾನ್ರು ಚೌಡಮ್ಮನ್ನ ರೆಡಿ ಮಾಡ್ತಾ ಇರ್ತಾರೆ, ಅಂದ್ರೆ ನಾವು ಅವತ್ತೆಲ್ಲ ರೆಡಿ ಮಾಡಿ ಇಟ್ಬಿಡ್ತೀವಿ. ಮಧ್ಯಾಹ್ನದ ಮೇಲೆ ನಾವು ಪೂಜೆ ಮಾಡಕ್ ಹೋಗಲ್ಲ, ಮಾರನೇ ದಿವಸ ಪೂಜೆ ಮಾಡ್ತೀವಿ. ಸುಮ್ಮನೆ ಊದ್ಗಡ್ಡೆಯಲ್ಲಿ ಪೂಜೆ ಮಾಡ್ತೀವಿ ಅಷ್ಟೇ. ಅವತ್ತು ನಾವು ಮಧ್ಯಾಹ್ನ ಆದ್ಮೇಲೆ ನಾವು ಪೂಜೆ ಮಾಡಕ್ಕೆ, ಇಲ್ಲಾಂದ್ರೆ ಸಾಯಂಕಾಲಕ್ಕೆ ಪೂಜೆ ಮಾಡ್ತೀವಿ. ನಾನು ಎಲ್ಲ ಪೀಠ ಎಲ್ಲ ಅದು ನಾವು ಪೀಠ ಏನಂದ್ರೆ ಮರದ ಸ್ವಲ್ಪ ಇರುತ್ತೆ, ಅದು ಬಿಸಿಲಲ್ಲಿ ತುಂಬಾ ಹೊತ್ತಿಕ್ಕಿ ಆದ್ಮೇಲೆ ನಾವು ದೇವ್ರ ಮನೇಲಿ ಇಕ್ತೀವಿ. ಒಂಥರ ದೇವ್ರ ಮನೆ ಕ್ಲೀನ್ ಆಗ್ತಾ ಇದ್ದಂಗೆ ನಮ್ಮ ಫ್ರೆಶ್ ನಮ್ಮ ಮೈಂಡ್ ಎಷ್ಟೋ ಫ್ರೆಶ್ ಆಗಿರತ್ತೆ. ಅದಕ್ಕೋಸ್ಕರ ನೀವು ಈ ವಿಡಿಯೋ ನಾನು ಶಾರ್ಟ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲ ಫುಲ್ ವಿಡಿಯೋ ವಾಚ್ ಮಾಡಿ ಎಲ್ಲ ದೇವ್ರ ಮನೇಲೆಲ್ಲ ಜೋಡಿಸ್ಕೊತಾ ಇದ್ದೀವಿ. ಇವಾಗ ಇವತ್ತು ಸ್ವಲ್ಪ ನಮಗೆ ಬೇಗನೆ ಆಗ್ತಾ ಇತ್ತು, ಯಾಕಂದರೆ ಇವತ್ತು ನಮ್ಮ ಯಜಮಾನ್ರಿಗೆ ಶಾಪಿಗೆ ಹಾಲಿಡೇ ಇತ್ತು, ಅಂದರೆ ರಜೆ ಇತ್ತು. ಅವರು ನನಗೆ ತುಂಬ ಹೆಲ್ಪ್ ಮಾಡಿಕೊಡ್ತಾರೆ, ನಮ್ಮ ಮಕ್ಕಳನ್ನು ಹೆಲ್ಪ್ ಮಾಡಿಕೊಡ್ತಾರೆ. ಎಲ್ಲ ಜೋಡಿಸ್ಕೊತಾ ಇದ್ದೀನಿ. ಆಮೇಲೆ ನಾವು ದೇವ್ರಿಗೆ ಒಡವೆ ಹಾಕಿರ್ತೀವಲ್ವ, ಅದನ್ನು ಸೀನೀರಲ್ಲಿ ಸ್ವಲ್ಪ ಶಾಂಪು ಹಾಕ್ಬಿಟ್ಟು ಬ್ರಷಲ್ಲಿ ಚೆನ್ನಾಗಿ ವಾಶ್ ಮಾಡ್ತೀವಿ, ಅಂದರೆ ಶೈನಿಂಗ್ ಬರುತ್ತೆ ಒಡವೆನೂ ಅಷ್ಟೇ. ಇದು ಇವತ್ತು ನಾವು ಕ್ಲೀನ್ ನಾಳೆ ಬಂದು ಉಪ್ಪುಣ್ಯ ಮತ್ತು ಅಭಿಷೇಕ ಇರುತ್ತೆ. ಯಾರು ಮಿಸ್ ಮಾಡ್ದಿರಾ ನಾಳೆ ವಿಡಿಯೋನು ನೋಡಿ, ನಾಳೆ ಅಭಿಷೇಕ ಇರುತ್ತೆ. ಆಮೇಲೆ ನಮ್ಮನೇಲಿ ಒಂದು 10 ದಿವಸ ಆಗಿತ್ತು ವಾಷಿಂಗ್ ಮಿಷಿನ್ ಕೆಟ್ಟೋಗಿತ್ತು, ಇವತ್ತು ರಿಪೇರಿ ಅವ್ರು ಬಂದಿದ್ರು, ರಿಪೇರಿ ಮಾಡ್ತಾಯಿದ್ರು ಟೆರೆಸ್ ಮೇಲೆ. ಏನೋ ಮಿಷಿನ್ ಹೋಗಿತ್ತು, ಅವ್ರು ತಂದು ಹಾಕ್ತಾಯಿದ್ರು. ಯಾವಾಗ ಎಲ್ ಜಿ ನಮ್ಮದು ವಾಷಿಂಗ್ ಮಿಷಿನ್ ಬಂದು, ಫ್ರಿಡ್ಜು ಎಲ್ ಜಿ, ಎಲ್ ಫ್ರಿಡ್ಜು ವಾಷಿಂಗ್ ಮಿಷಿನ್ನು ಎಲ್ಲ ಎಲ್ ಜಿ ಇರೋದು. ಇದು 2ನೇ ಸಲ ರಿಪೇರಿ ಆಗ್ತಾ ಇರೋದು, ಯಾಕಂದರೆ ನಮ್ಮದು ಉಪ್ಪು ನೀರು ಅದು ಸಾಲ್ಟ್ ನೀರು, ಅದಕ್ಕೋಸ್ಕರ ನಮ್ಮದು ಅವಾಗವಾಗ ರಿಪೇರಿ ಆಗ್ತಾ ಇರುತ್ತೆ. ಅಂದರೆ ಚೆನ್ನಾಗೈತೆ ಎಲ್ ಜಿ ಬಂದು ಹೇಳಿದ ತಕ್ಷಣ ಒಂದು 2-3 ಡೇಸಲ್ಲಿ ಬಂದು ಸರ್ವಿಸ್ ಮಾಡಿಬಿಟ್ಟು ಹೋಗ್ತಾರೆ. ಇವತ್ತು ಬಂದು ಫುಲ್ ಸರ್ವಿಸ್ ಮಾಡ್ತಾ ಇದ್ರು. ನಮ್ಮದು ತುಂಬ ಉಪ್ಪು ನೀರಿಗೆ ಎಲ್ಲ ತುಂಬ ಡಸ್ಟ್ ಹಿಡ್ದಿತ್ತು, ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೋದ್ರು.
ಎಲ್ಲ ದೇವ್ರ ಮನೇಲೆಲ್ಲ ಜೋಡಿಸ್ಬಿಟ್ಟಿದ್ದೀವಿ. ಇವರಿಬ್ರು ಅಣ್ಣ ತಂಗಿ ಬಂದು ಸುಮ್ಮನೆ ತಮಾಷೆ ಕಿತ್ಲಾಡ್ತಾ ಇರ್ತಾರೆ. ಅವ್ರಿಗೆ ಒಂಥರ ಚಲ್ಲಾಟ ಥರ, ಅಂದರೆ ತಮಾಷೆಗೆ ಅಣ್ಣ ತಂಗಿ ಕಿತ್ಲಾಡ್ಕೊಂಡು ಇರ್ತಾರೆ. ಆಮೇಲೆ ಮದುವೆ ಮನೆ ಬಟ್ಟೆ ಎಲ್ಲ ಇವಾಗ ಜೋಡಿಸ್ಕೊತಾ ಇದ್ದೀವಿ, ಎಲ್ಲ ತೆಗ್ದಿಕ್ಕಿದ್ದೀವಿ. ದೇವ್ರ ಪಾತ್ರೆ ಎಲ್ಲ ಆದಮೇಲೆ ಎಲ್ಲ ತೆಗ್ದಿಕ್ಕಿದ್ದೀವಿ. ಇದೆಲ್ಲ ಎತ್ಕೊಂಡು ಹೋಗಿ ಟೆರೆಸ್ ಮೇಲೆ ನಾವು ರೂಮ್ ಮೇಲೆ ಇಕ್ತೀವಿ, ಅಂದರೆ ಕೆಳಗಡೆ ಇಕ್ಕಕ್ಕಾಗಲ್ಲ ನಮ್ಮ ಮನೇಲಿ. ಇರೋದು ಡೈಲಿ ಯೂಸ್ ಮೇಲೆ ಎಲ್ಲಾನು ಹೋಗೋಗಿ ಬಟ್ಟೆ ಇಕ್ಕಿರ್ತೀವಿ. ಫಂಕ್ಷನ್ ಬಟ್ಟೆ ಮಾತ್ರ ನಾವು ಟೆರೆಸ್ ಮೇಲೆ ರೂಮ್ ಅಲ್ಲಿ ಎಲ್ಲ ಜೋಡಿಸ್ಕೊಬೇಕು. ಒಂದ್ ಸ್ವಲ್ಪ ಹೊತ್ತು ಎಲ್ಲಾರು ಕುತ್ಕೊಂಡು ರೆಸ್ಟ್ ತಗೊಂತ ಇದೀವಿ. ನನ್ನ ಮಗ ಬಂದು ಶಾಪಿಂದ ಬಂದಲ್ವ, ನಮ್ಮ ಮಗಳಿದ್ರೆ ತೀಟೆ ಮಾಡ್ತಾ ಇರ್ತಾನೆ, ಅವು ಇಬ್ರು ಸೇರ್ಕೊಂಡು ಕಿತ್ಲಾಡ್ತಾ ಇರ್ತಾರೆ. ಆಮೇಲೆ ಬಟ್ಟೆ ಎಲ್ಲ ಒಗ್ದಿದ್ದೆ, ಅದೆಲ್ಲ ಮುಡ್ಚಿ ಇಕ್ಬೇಕು. ಇನ್ನ ಎಷ್ಟೊತ್ತಾಗುತ್ತೆ ಅಷ್ಟು, ಎಷ್ಟು ಬೆಳಗಿಂದ ಮಾಡ್ತಾ ಇದ್ರು ಕೆಲಸ ಇದ್ದೇ ಇರತ್ತೆ. ನನ್ನ ಐಟಮ್ಸ್ ಸ್ವಲ್ಪ ಜರ್ಮನ್ ಸಿಲ್ವರ್ ಗೊತ್ತಿರ್ಬೋದು, ಸ್ವಲ್ಪ ಪಾರ್ಸೆಲ್ ಆಯಿತು. ಅವನು ಕೊರಿಯರ್ಗೆ ಹಾಕಕ್ಕೆ ಹೋಗ್ತಾ ಇದ್ದ. ನಾನು ಸಂಜೆ ಬಂದು ನನ್ನ ಮಗಳಿಗೆ ದೋಸೆ ಮಾಡಬೇಕಾಗಿತ್ತು. ಪ್ರೋಟೀನ್, ಇವಾಗ ನಾವು ಏನನ್ನ ಸೊಪ್ಪಿನ ಸಾರು ಇದ್ರೆ ಆ ಥರ ಪ್ರೋಟೀನ್ ದೋಸೆ ಮಾಡ್ತೀನಿ. ಹೆಸರು ಬೇಳೆ ನಾನು ಒಂದು ಗ್ಲಾಸಷ್ಟು, ಹೆಸರು ಬೇಳೆ ನಾನು ಅಕ್ಕಿ ಒಂದು ಗ್ಲಾಸಷ್ಟು ನೆನೆಸಿಕೊಂಡಿರ್ತೀನಿ. ಒಂದು 5 to 6 hours ನೆನೆಸಿಕೊಂಡು ಆಮೇಲೆ ನೆನೆಸಿ ಆದಮೇಲೆ ನಾನು ಮಧ್ಯಾಹ್ನ ಹೊತ್ತು ನೆನೆಸ್ಕೊತೀನಿ. ರಾತ್ರಿಗೆ ಬಂದು ಮಿಕ್ಸಿಗೆ ಹಾಕ್ಕೊಂಡು ಹಂಗೆ ದೋಸೆ ಮಾಡ್ಕೊಬೋದು. ನೀವು ಬೇಕಾಗಿದ್ರೆ ಫ್ರಿಜ್ಜಲ್ಲೂ ಒಂದು 4-5 ದಿವಸ ಇಟ್ಕೊಂಡು ನೀವು ದೋಸೆ ಮಾಡ್ಕೊಬೋದು. ಇವಾಗ ನಾನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಮಳೆ ಬರೋಂಗಿತ್ತು, ಕ್ಲೈಮೇಟ್ ಅಂತೂ ತುಂಬ ಚೆನ್ನಾಗಿತ್ತು, ಅದರಲ್ಲಿ ಮಳೆನೂ ಬರ್ತಾಯಿತ್ತು. ನೋಡಕ್ಕೆ ಚೆನ್ನಾಗಿರತ್ತೆ, ಮಳೆ ಬಂದರೆ ಅಂತೂ ತುಂಬ ಇಷ್ಟ ಆಗುತ್ತೆ. ಏನೋ ಆಚೆ ಕಡೆ ಹೋಗೋಕ ತುಂಬ ಇರಿಟೇಷನ್ ಆಗ್ತಾ ಇರತ್ತೆ, ಬಟ್ಟೆ ಎಲ್ಲ ನೆಂದೋಗಿರತ್ತೆ, ಶಾಪಿಂಗ್ ಮಾಡೋಕ್ಕಾಗಲ್ಲ, ಆ ಥರ ಆಗುತ್ತೆ. ಮಳೆ ಬರೋದು ನೋಡಿ ತುಂಬ ಇಷ್ಟ ಆಗ್ತೈತೆ. ಅದ್ರ ಜೊತೆ ಬಿಸಿ ಬಿಸಿ ದೋಸೆ ಮತ್ತು ಸಾಂಬಾರ್ ಇತ್ತು. ಇವಾಗ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಒಂದು ಗ್ಲಾಸು ಹೆಸರು ಬೇಳೆ ಹಾಕೊಂಡಿದ್ದೀನಿ. ಒಂದು ಗ್ಲಾಸ್ ಅಷ್ಟು ಅಕ್ಕಿ ಹಾಕ್ಕೊಂಡು ನೆನೆಸ್ಕೊಂಡು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀರು ಎಷ್ಟು ಬೇಕಷ್ಟು ಹಾಕ್ಕೊಂಡು ರುಬ್ಕೊಳ್ಳಿ. ಅದಕ್ಕೆ ಉಪ್ಪು ಮತ್ತು ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ, ಅಂದರೆ ಅಸಿಡಿಟಿ ಆಗಲ್ಲ, ಅದಕ್ಕೋಸ್ಕರ ಸ್ವಲ್ಪ ಹಿಂಗೆ ಹಾಕ್ಕೊಂಡ್ರೆ ಆಯಿತು. ನೋಡಿ ನಾನು ನೀರಾಗೆ ರುಬ್ಕೊಂಡಿದ್ದೀನಿ, ಗಟ್ಟಿಯಾಗಿ ರುಬ್ಕೊಂಡೆ. ದೋಸೆ ಸ್ವಲ್ಪ ಗಟ್ಟಿ ಬರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ನೀರಾಗೆ ರುಬ್ಕೊಂಡು ಇವಾಗ ದೋಸೆ ಹಾಕ್ಕೊಳ್ಳೋಣ. ಹೆಸರು ಬೇಳೆಯಲ್ಲಿ ಮಾಡ್ಕೊಬೋದು, ಹೆಸರು ಕಾಳಲ್ಲಿ ಮಾಡ್ಕೊಬೋದು, ಎಲ್ಲ ಥರ ಬೇಳೆಯಲ್ಲಿ. ಎರಡು ಒಂದೇ ಸಮ ತಗೊಂಡು ಮಾಡ್ಕೊಂಡ್ರೂ ನಮಗೆ 3-4 ದೋಸೆ ತಿನ್ನೋರು 1-2 ದೋಸೆ ತಿನ್ಬೋದು. ಹೊಟ್ಟೆ ಫುಲ್ ಆಗಿರತ್ತೆ, ಬೆಳಗ್ಗೆ ಆಗಿದ ತಕ್ಷಣ ಬೇಗ ಹೊಟ್ಟೆ ಹಸಾಗಲ್ಲ. ನನ್ನ ಮಗಳಿಗೆ 7 o'clock ನಾನು ಡಿನ್ನರ್ ಊಟ ಕೊಡ್ತೀನಿ. ಇದ್ರ ಜೊತೆ ನಾನು ಸಾಂಬಾರ್, ಯಾವುದು ಮನೇಲಿ ನಾವು ಮಧ್ಯಾಹ್ನದೊತ್ತು ಯಾವ ಸಾಂಬಾರ್ ಮಾಡಿರ್ತೀವೋ ಆ ಸಾಂಬಾರೇ ಹಾಕ್ಕೊಡ್ತೀನಿ. ಇದ್ರ ಜೊತೆ ಒಂದು ಸೌತೆಕಾಯೋ ಕ್ಯಾರೆಟ್ ಏನನ ತರಕಾರಿ ಪಲ್ಯ ಇದ್ರೂ ಪರವಾಗಿಲ್ಲ. ದೋಸೆ ಹಾಕ್ತಾ ಇದ್ದೀನಿ, ತುಂಬ ಟೇಸ್ಟ್ ಆಗಿತ್ತು. ನೀವು ಒಂದ್ಸಲ ಮಾಡ್ಕೊಂಡು ನನ್ನ ಕಮೆಂಟಲ್ಲಿ ತಿಳಿಸಿ ಯಾವ ಥರ ಇರತ್ತೆ ಅಂದ್ಬಿಟ್ಟು. ದಿಢೀರಾಗೆ ಮಾಡ್ಕೊಬೋದು, ನಿಮಗೆ ದೋಸೆ ಹಸಿಟ್ಟು ಬ್ಯಾಟರ್ ನಿಮಗೆ ಫ್ರಿಜ್ಜಲ್ಲಿ ಇಲ್ಲ ಅಂದ್ರೂ ಈ ಥರ ಮಾಡಿಕೊಂಡು ತಿನ್ಬೋದು. ಅಂದರೆ ಡಯಟ್ ಮಾಡ್ತಾರಲ್ವಾ, ರೈಸು ಆ ಥರ ಎಲ್ಲ ತಿಂದಿರೋರು ಈ ಥರ ಮಾಡ್ಕೊಂಡು ತಿನ್ಬೋದು. ತುಂಬ ಟೇಸ್ಟ್ ಆಗಿತ್ತು. ಒಂದ್ಸಲ ಮಾಡಿಕೊಂಡು ನನ್ನ ಕಮೆಂಟಲ್ಲಿ ತಿಳಿಸಿ ನೀವು ಮಾಡಿದ್ದೀರಾ ಇಲ್ವಾ ಅನ್ನೋದು ನನಗೂ ಗೊತ್ತಾಗುತ್ತೆ. ನಾಳೆ ವಿಡಿಯೋ ಅಲ್ಲಿ ಬಂದು, ಇವತ್ತು ದೇವ್ರ ಪಾತ್ರೆ ಎಲ್ಲ ಕ್ಲೀನಿಂಗ್ ಆಗಿತ್ತು, ನಾಳೆ ವಿಡಿಯೋ ಬಂದು ಪುಣ್ಯ ಮತ್ತೆ ಅಭಿಷೇಕ ಇರತ್ತೆ ಚೌಡೇಶ್ವರಿದು. ಯಾರು ಮಿಸ್ ಮಾಡಿದಿರಾ ಪ್ಲೀಸ್ ವಾಚ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾಡಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.